press the bell icon on the YouTube app and never miss another update. बच्चों, आज हम व्याकरण भाग से संबंधित संज्ञा इस भाग के बारे में जानकारी पाएंगे। बच्चों, आप जानते हैं कि हिंदी एक राष्ट्रीय भाषा है। आपको एक तरह से बोलने के लिए व्याकरण भाग को सीखना ही चाहिए, इसलिए आज हम संज्ञा के बारे में जानकारी पाएंगे। देखेंगे बच्चों, संज्ञा क्या है। संज्ञा ಕನ್ನಡದಲ್ಲಿ ಹೇಳ್ತೀವಿ ನಾಮಪದ ಅಂತ ಹೇಳಿಬಿಟ್ಟು. ನೀವು ಒಂದು ಭಾಷೆಯನ್ನು ಕಲಿಬೇಕು ಅಂದರೆ, ಅದರಲ್ಲೂ ಹಿಂದಿ ಭಾಷೆ ಕಲಿಬೇಕು ಅಂದರೆ ರಾಷ್ಟ್ರೀಯ ಭಾಷೆ ಅಂತ ಗೊತ್ತಿದೆ ನಮಗೆ. ಜೊತೆಗೆ ವ್ಯಾಕರಣಬದ್ಧವಾಗಿ ಕಲಿತಾಗ, ಯಾವುದೇ ಭಾಷೆ ಆಗಲಿ ವ್ಯಾಕರಣಬದ್ಧವಾಗಿ ಕಲಿತಾಗ ಮಾತ್ರ ಸಂಪೂರ್ಣವಾಗಿ ಭಾಷೆಯನ್ನು ನಾವು ಹಿಡಿತಕ್ಕೆ ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ, ಆ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವತ್ತು ನಾವು ಸಂಜ್ಞಾ ನಾಮಪದ ಕನ್ನಡದಲ್ಲಿ ಹೇಳ್ತೀವಿ ನಾಮಪದ ಅಂತ ಹೇಳಿಬಿಟ್ಟು आज हम संज्ञा के बारे में जानकारी पाएंगे। क्या है संज्ञा? किसी व्यक्ति, वस्तु, स्थान तथा भाव के नाम को हम संज्ञा कहते हैं। क्या है संज्ञा? किसी व्यक्ति, वस्तु, स्थान तथा भाव के नाम को संज्ञा कहते हैं। संज्ञा में पांच प्रकार है। संज्ञा में पांच प्रकार है। देखेंगे बच्चों संज्ञा के बारे में। क्या है संज्ञा? किसी व्यक्ति, वस्तु, स्थान तथा भाव के नाम को संज्ञा कहते हैं। संज्ञा का तात्पर्य है किसी व्यक्ति, वस्तु, स्थान तथा भाव के नाम को, भाव के नाम को संज्ञा कहते हैं। किसी व्यक्ति, वस्तु, स्थान तथा भाव के नाम को संज्ञा कहते हैं। ಕಿಸಿ ವ್ಯಕ್ತಿ, ಯಾವುದಾದರೂ ವ್ಯಕ್ತಿಯ ಹೆಸರು, ವಸ್ತುವಿನ ಹೆಸರು, ಸ್ಥಳದ ಹೆಸರು ಮತ್ತು ಭಾವನೆಗಳನ್ನು ಹೇಳ್ತಕ್ಕಂಥ ಶಬ್ದಗಳನ್ನು ನಾವೇನಂತ ಕರಿತೀವಿ? ನಾಮಪದ ಅಂತ ಹೇಳಿಬಿಟ್ಟು ಕರಿತೀವಿ. ಅರ್ಥ ಆಗ್ತಿದೆ ಅಲ್ವಾ? ಕಿಸಿ ವ್ಯಕ್ತಿ, ವಸ್ತು, ಸ್ಥಾನ್ ತಥಾ ಭಾವಕ್ಕೆ ನಾಮಕ ಹಮ್ ಸಂಜ್ಞಾ ಕಹತೆ ಹೇ. ಸಂಜ್ಞಾ ಮೇ ಪಾಂಚ್ ಪ್ರಕಾರ ಹೇ. ನಾಮಪದ ಅಂದರೆ ಏನು? ಹಾಗಾದರೆ ವ್ಯಕ್ತಿ ಹೆಸರು, ಸ್ಥಳದ ಹೆಸರು ಮತ್ತು ವಸ್ತುವಿನ ಹೆಸರು, ತದನಂತರ ಭಾವನೆಗಳಿಗೆ ಸಂಬಂಧಪಟ್ಟಂಥ ಶಬ್ದಗಳನ್ನು ನಾವೇನಂತ ಕರಿತೀವಿ? ನಾಮಪದ ಅಂತೇಳ್ಬಿಟ್ಟು ಕರಿತೇವೆ. ಅರ್ಥ ಆಗ್ತಿದೆ ಅಲ್ವಾ? ಸಂಜ್ಞಾಮೆ ಪಾಂಚ್ ಪ್ರಕಾರ ಹೇ. ನಾಮಪದದಲ್ಲಿ ಐದು ವಿಧಗಳಿವೆ. ಇಲ್ಲಿ ನಾವು ವ್ಯಕ್ತಿ ಅಂತ ತಗೊಂಡಾಗ ನನ್ನ ಹೆಸರಿರ್ಬೋದು, ನಿಮ್ಮ ಹೆಸರಿರ್ಬೋದು, ಅದೇನಾಗುತ್ತೆ? ನಾಮಪದವಾಗುತ್ತೆ. ಸಂಜ್ಞಾ ಅಂತ ಹೇಳ್ತೀವಿ ನಾವು ಅದನ್ನು. ವ್ಯಕ್ತಿ ಹೆಸರು, ವಸ್ತುವಿನ ಹೆಸರು, ಅದೇ ರೀತಿ ಸ್ಥಳದ ಹೆಸರು, ಅದೇ ರೀತಿ ಭಾವನೆಗಳನ್ನು ಹೊಮ್ಮಿಸ್ತಕ್ಕಂಥ ಶಬ್ದಗಳನ್ನು ನಾವೇನಂತೀವಿ? ನಾಮಪದ ಅಂತೇಳ್ಬಿಟ್ಟು ಕರಿತೇವೆ. ಅರ್ಥ ಆಗ್ತಿದೆ ಅಲ್ವಾ? ಹಾಗಾದರೆ ಕಿಸಿ ವ್ಯಕ್ತಿ, ವಸ್ತು, ಸ್ಥಾನ್ ತಥಾ ಭಾವಕ್ಕೆ ನಾಮಕು ಹಮ್ ಸಂಜ್ಞಾ ಕಹತೆ ಹೇ. ಸಂಜ್ಞಾ ಮೇ ಪಾಂಚ್ ಪ್ರಕಾರ ಹೇ. ದೇಖೆಂಗೆ ಸಂಜ್ಞಾ ಮೇ ಪಾಂಚ್ ಪ್ರಕಾರ ಹೇ. संज्ञा में पांच प्रकार है। पहला है व्यक्तिवाचक संज्ञा, व्यक्तिवाचक संज्ञा। जातिवाचक संज्ञा, जातिवाचक संज्ञा। भाववाचक संज्ञा, भाववाचक संज्ञा। समूहवाचक संज्ञा, समूहवाचक संज्ञा।
द्रव्यवाचक संज्ञा, द्रव्यवाचक संज्ञा। देखिए बच्चों, संज्ञा में पांच प्रकार हैं, व्यक्तिवाचक संज्ञा, जातिवाचक संज्ञा, भाववाचक संज्ञा, समूहवाचक संज्ञा और द्रव्यवाचक संज्ञा। संज्ञा किसे कहते हैं? किसी व्यक्ति, वस्तु, स्थान तथा भाव के नाम को संज्ञा कहते हैं। संज्ञा में पांच प्रकार हैं, व्यक्तिवाचक संज्ञा, जातिवाचक संज्ञा तथा भाववाचक संज्ञा और समूहवाचक संज्ञा, द्रव्यवाचक संज्ञा। ನಾಮಪದ ಅಂದರೆ ಏನು? ವ್ಯಕ್ತಿ ಹೆಸರು, ಸ್ಥಳದ ಹೆಸರು, ವಸ್ತುವಿನ ಹೆಸರು, ಭಾವನೆಗಳನ್ನು ಹೇಳ್ತಕ್ಕಂಥ ಶಬ್ದಗಳನ್ನು ನಾವು ನಾಮಪದ ಅಂತೇಳ್ಬಿಟ್ಟು ಕರಿತೀವಿ. ಆ ನಾಮಪದದಲ್ಲಿ ಹಿಂದಿಯಲ್ಲಿ ಐದು ವಿಧಗಳಿವೆ. ಮೊದಲನೇದು ವ್ಯಕ್ತಿವಾಚಕ ಸಂಜ್ಞಾ, ಜಾತಿವಾಚಕ ಸಂಜ್ಞಾ, ಭಾವವಾಚಕ ಸಂಜ್ಞಾ, ಸಮೂಹವಾಚಕ ಸಂಜ್ಞಾ ಮತ್ತು ದ್ರವ್ಯವಾಚಕ ಸಂಜ್ಞಾ. ದೇಖೆಂಗೆ ಬಚ್ಚು, ಪೆಹಲಾ ಜೋ ಹೇ ವ್ಯಕ್ತಿವಾಚಕ ಸಂಜ್ಞಾ, इसके बारे में विस्तृत जानकारी पाएंगे. अब पहला है व्यक्तिवाचक संज्ञा. व्यक्ति वाचक संज्ञा, व्यक्तिवाचक संज्ञा. जिन शब्दों से किसी व्यक्ति स्थान तथा वस्तुओं का बोध हो उसे व्यक्तिवाचक संज्ञा, व्यक्तिवाचक संज्ञा कहते हैं. उदाहरण के लिए रमेश, गीता, दावणगेरे, मैसूर, ताजमहल आदि. संज्ञा में पहला है व्यक्तिवाचक संज्ञा. क्या है व्यक्तिवाचक संज्ञा? क्या है उसका तात्पर्य? जिन शब्दों से किसी व्यक्ति, स्थान तथा वस्तुओं का बोध हो उसे व्यक्तिवाचक संज्ञा कहते हैं. ಏನು ವ್ಯಕ್ತಿವಾಚಕ ಸಂಜ್ಞಾ ಅಂದರೆ? ಜಿನ್ ಶಬ್ದೊಂದ್ಸೆ, ಯಾವ ಶಬ್ದಗಳಿಂದ ಕಿಸಿ ವ್ಯಕ್ತಿ, ಯಾರಾದರೂ ವ್ಯಕ್ತಿಯ ಹೆಸರು, ಸ್ಥಾನದ ಹೆಸರು ಮತ್ತು ವಸ್ತುವಿನ ಹೆಸರನ್ನು ಹೇಳಲ್ಪಟ್ರೆ, ಬೋಧುಹೋ ಅಂದರೆ ಹೇಳಲ್ಪಟ್ರೆ ಅದನ್ನು ವ್ಯಕ್ತಿವಾಚಕ ಸಂಜ್ಞಾ ಅಂತೇಳ್ಬಿಟ್ಟು ಕರಿತೀವಿ. ಹಾಗಾದರೆ ಹೆಸರಿನ ಮೂಲಕ ಇಲ್ಲಿ ನಾವು ಗುರುತಿಸ್ತಾ ಇದ್ದೀವಿ. ಉದಾಹರಣೆಗೆ ರಮೇಶ್, ಗೀತಾ, ಸರಳ, ರಾಹುಲ್, ರಹೀಂ, ದಾವಣಗೆರೆ, ಸ್ಥಳಗಳ ಹೆಸರು ಇದು ದಾವಣಗೆರೆ. ಅದೇ ರೀತಿ ಮೈಸೂರು, ಯಾವುದಾದ್ರೂ ಪ್ಲೇಸ್ಗಳ ಹೆಸರನ್ನು ತಗೋಬೋದು ಇಲ್ಲಿ, ತಾಜ್ಮಹಲ್ ಆದಿ. ಸೊ ಹಾಗಾದರೆ ವ್ಯಕ್ತಿವಾಚಕ ಸಂಜ್ಞಾ ಅಂದರೆ ಏನು ಅನ್ನೋದು ಗೊತ್ತಾಯಿತು ನಿಮಗೆ? ಯಾವ ಶಬ್ದದಿಂದ ವ್ಯಕ್ತಿ ಬಗ್ಗೆ ಅಥವಾ ಸ್ಥಾನ ಅಥವಾ ವಸ್ತುಗಳ ಹೆಸರನ್ನು ಹೇಳಲ್ಪಟ್ಟರೆ ಅದನ್ನು ಏನಂತ ನಾವು ಕರಿತೀವಿ? ವ್ಯಕ್ತಿವಾಚಕ ಸಂಜ್ಞಾ ಅಂತೇಳ್ಬಿಟ್ಟು ಕರಿತೀವಿ. ಉದಾಹರಣೆಗೆ ರಮೇಶ್, ಗೀತಾ, ದಾವಣಗೆರೆ, ಇಲ್ಲಿ ಬಹಳಷ್ಟು ಹೆಸರುಗಳನ್ನು ತಗೋಬೋದು. ನಿಮ್ಮ ಎಲ್ಲ ಹೆಸರುಗಳು ಕೂಡ, ನಿಮ್ಮೆಲ್ಲರ ಹೆಸರುಗಳು ಕೂಡ ಯಾವುದ್ರಲ್ಲಿ ಬರುತ್ತೆ? ವ್ಯಕ್ತಿವಾಚಕ ಸಂಜ್ಞಾದಲ್ಲಿ ಬರುತ್ತೆ. ಜೊತೆಗೆ ಸ್ಥಳಗಳ ಹೆಸರು,
ಜೊತೆಗೆ ವಸ್ತುಗಳ ಹೆಸರನ್ನು ನಾನು ತಗೊಂಡು ಇಲ್ಲಿ ಬರೆದಿದ್ದೀನಿ. ಸೊ ಹಾಗಾದರೆ ವ್ಯಕ್ತಿವಾಚಕ ಸಂಜ್ಞೆ ಅಂದರೆ ಏನನ್ನೋದು ಗೊತ್ತಾಯ್ತು ನಿಮಗೆ. ಯಾವ ಶಬ್ದದಿಂದ, ಜಿನ್ ಶಬ್ದವನ್ಸೆ ಕಿಸಿ ವ್ಯಕ್ತಿ ವಸ್ತು ತಥಾ ಸ್ಥಾನ್ ಕಾ ಬೋಧ ಹೋ ಉಸೆ ವ್ಯಕ್ತಿವಾಚಕ ಸಂಜ್ಞೆ ಕಹತೆ ಹೇ. ಆಗೆ ದೇಖೆಂಗೆ ಬಚ್ಚೋ, दूसरा है जातिवाचक संज्ञा, जातिवाचक संज्ञा. क्या है इसका तात्पर्य? जिन शब्दों से, जिन शब्दों से एक ही जाति के विभिन्न विभिन्न व्यक्तियों विभिन्न व्यक्तियों प्राणियों स्थानों एवं वस्तुओं का बोध हो उसे जातिवाचक संज्ञा कहते हैं, जातिवाचक संज्ञा कहते हैं. उदाहरण के लिए फूल, फल, नदी, पानी, पक्षी, मनुष्य आदि. यहाँ पर देखिए बच्चों, जातिवाचक संज्ञा, संज्ञा में पांच प्रकार है. पहला है व्यक्तिवाचक संज्ञा, बाद में जातिवाचक संज्ञा है. जातिवाचक संज्ञा किसे कहते हैं? जिन शब्दों से एक ही जाति के विभिन्न व्यक्तियों प्राणियों स्थानों एवं इसका मतलब है मत्तु और एवं वस्तुओं का बोध हो उसे जातिवाचक संज्ञा कहते हैं. यहाँ पर जाति का मतलब कैस्ट नहीं है. ಇಲ್ಲಿ ಜಾತಿ ಅಂದರೆ ಕ್ಯಾಸ್ಟ್ ಅಲ್ಲ, ಒಂದು ಕೆಟಗರಿ, ಒಂದು ವರ್ಗಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಬಹುದು. ಜಿನ್ ಶಬ್ದೊಂದ್ಸೆ ಯಾವ ಶಬ್ದಗಳಿಂದ ಒಂದೇ ಜಾತಿಗೆ ಸಂಬಂಧಪಟ್ಟ ಅಂದರೆ ಒಂದೇ ಭಾಗಕ್ಕೆ ಸಂಬಂಧಿಸಿದ, ಒಂದೇ ವಿಷಯಕ್ಕೆ ಸಂಬಂಧಿಸಿದ ವಿಭಿನ್ನ ವ್ಯಕ್ತಿಗಳ ಹೆಸರು, ಪ್ರಾಣಿಗಳ ಹೆಸರು, ಸ್ಥಳದ ಹೆಸರು, ವಸ್ತುಗಳ ಹೆಸರನ್ನು ಹೇಳಲ್ಪಟ್ಟರೆ ಅದನ್ನೇನಂತ ಕರಿತೀವಿ ನಾವು? ಜಾತಿವಾಚಕ ಸಂಜ್ಞಾ ಅಂತೇಳ್ಬಿಟ್ಟು ಕರಿತೀವಿ. ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಜಾತಿ ಅಂದರೆ ಕ್ಯಾಸ್ಟ್ ಅಲ್ಲ, ಒಂದು ವರ್ಗ ಅಥವಾ ಒಂದು ವಿಭಾಗಕ್ಕೆ ಸಂಬಂಧಪಟ್ಟದ್ದು. ಉದಾಹರಣೆ ಕೆಲಿಗೆ ಫೂಲ್ ಯಾವುದಾದ್ರೂ ನೀವು ಹೂವನ್ನು ತಗೊಳ್ರಿ, ಯಾವುದಾದ್ರೂ ಹೂ ತಗೊಳ್ರಿ, ಕನಕಾಂಬರ ಇರ್ಬೋದು, ಚೆಂಡು ಇರ್ಬೋದು, ಗುಲಾಬಿ ಇರ್ಬೋದು, ಮಲ್ಲಿಗೆ ಹೂ ಇರ್ಬೋದು, ಆದರೆ ಹೂವು ಅನ್ನೋ ಕೆಟಗರಿಯಲ್ಲಿ ಅದು ಬರುತ್ತೆ. ಗೊತ್ತಾಗ್ತಿದೆ ಅಲ್ವಾ? ಇದು ಜಾತಿ ಅಲ್ಲ. ಇಲ್ಲಿ ಏನಂತ ಹೇಳ್ಬೇಕು ನಾವಿಲ್ಲಿ? ಒಂದು ವಿಭಾಗಕ್ಕೆ ಸಂಬಂಧಪಟ್ಟದ್ದು. ಅರ್ಥ ಆಗ್ತಿದೆ ಅಲ್ವಾ? ಫೂಲ್ ಅಂದರೆ ಇಲ್ಲಿ ಸಾಕಷ್ಟು ಹೂಗಳು ಬಂದೋಯ್ತು, ಬಣ್ಣ ಬೇರೆ ಇದೆ, ಅದರ ಆಕಾರ ಬೇರೆ ಇದೆ, ಆದರೂ ಕೂಡ ಹೂವು ಅನ್ನೋ ಕೆಟಗರಿಯಲ್ಲಿ ಅದು ಬರುತ್ತೆ. ಹಾಗಾಗಿ ಜಾತಿವಾಚಕದೆ. ಫಲ್ ಹಣ್ಣುಗಳ ಹೆಸರನ್ನು ನೀವು ನೋಡ್ಬೋದು, ಅನಾರ್ ಚೀಕು ಹೌದಲ್ವಾ, ಅಂದರೆ ದಾಳಿಂಬೆ ಹಣ್ಣು ಇರ್ಬೋದು, ದ್ರಾಕ್ಷಿ ಇರ್ಬೋದು, ಮಾವಿನ ಹಣ್ಣಿರ್ಬೋದು, ಹಣ್ಣುಗಳು ಅಂತಂದಾಗ ಒಟ್ಟಾರೆ ಎಲ್ಲ ಹಣ್ಣುಗಳು ಬದ್ದಲ್ಲಿ. ಹಾಗಾಗಿ ಇಲ್ಲಿ ಫಲ್ ಅಂತಂದರೆ ಎಲ್ಲ ಹಣ್ಣುಗಳು ಬಂದಂಗಾಯಿತು. ಉಸಿ ತರಹ ನದಿಯನ್ನು ತಗೊಂಡ್ರೆ ಬ್ರಹ್ಮಪುತ್ರ ನದಿ,
ಯಮುನಾ, ಕಾವೇರಿ, ಗಂಗಾ ಎಲ್ಲ ನದಿಗಳು ಬಂದೋಯ್ತಲ್ಲಿ. ಹಾಗಾದರೆ ಇಲ್ಲಿ ನದಿ ಅನ್ನೋದು ಒಂದು ವಿಭಾಗಕ್ಕೆ ಸಂಬಂಧಪಟ್ಟದ್ದು. ಪಾನಿ, ಸಾಗರ್ ಕ ಪಾನಿ ಹೋ ಯಾ ನದಿ ಕ ಪಾನಿ ಹೋ, ಸಮುದ್ರದ ನೀರಾದರೂ ಆಗಿರ್ಬೋದು, ನದಿಯ ನೀರಾದರೂ ಆಗಿರ್ಬೋದು, ಆದರೆ ಪಾನಿ ಅನ್ನೋ ಕೆಟಗರಿಯಲ್ಲಿ, ನೀರು ಅನ್ನೋ ಕೆಟಗರಿ ಒಳಗೆ ಅದು ಬಂದು ಹೋಗುತ್ತೆ, ಒಂದು ವಿಭಾಗದಲ್ಲದು ಬಂದು ಹೋಗುತ್ತೆ. ಅದೇ ರೀತಿ ಪಕ್ಷಿ, ಚಿಕ್ಕದಿರ್ಬೋದು ಪಕ್ಷಿ, ದೊಡ್ಡದಿರ್ಬೋದು, ಆಕಾರ ಗಾತ್ರದಲ್ಲಿ ಬದಲಾವಣೆ ಇರ್ಬೋದು. ಕೋಗಿಲೆ ಕುಹು ಕುಹು ಅನ್ನುತ್ತೆ, ಕಾಗೆಯ ಧ್ವನಿನೇ ಬೇರೆ ಇದೆ, ಆದರೂ ಕೂಡ ಪಕ್ಷಿ ಅನ್ನೋ ಒಂದು ಭಾಗದಲ್ಲಿ, ವಿಭಾಗದಲ್ಲದು ಬರುತ್ತೆ. ಅದೇ ರೀತಿ ಮನುಷ್ಯ, ಮನುಷ್ಯ ಚೋಟೆ ಹೋ ಯಾ ಬಡೆ ಹೋ, ಚಿಕ್ಕೋರಿರಲಿ ದೊಡ್ಡೋರಿರಲಿ, ಆದರೆ ಮನುಷ್ಯ ಅನ್ನೋ ಕೆಟಗರಿ ಒಳಗೆ ಬರ್ತೀವಿ. ಒಂದು ಚಿಕ್ಕ ಮಗು ಇರ್ಬೋದು, ಒಂದು ಚಿಕ್ಕ ಮಗು ಇರ್ಬೋದು, ಅಥವಾ ವಯಸ್ಸಾದಂಥ ವಯೋವೃದ್ಧರಿರ್ಬೋದು, ಒಟ್ಟಾರೆ ಮನುಷ್ಯರು ಅನ್ನೋ ಗ್ರೂಪಲ್ಲಿ ಅವರು ಬರ್ತಾರೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಹಾಗಾದರೆ ಒಂದು ವಿಭಾಗಕ್ಕೆ ಸಂಬಂಧಪಟ್ಟದ್ದೇ ಜಾತಿವಾಚಕ ಸಂಜ್ಞ. ಅರ್ಥ ಆಗ್ತಿದೆ ಅಲ್ವಾ? ಇಲ್ಲಿ ಜಾತಿ ಅಂದರೆ ಕ್ಯಾಸ್ಟ್ ಅಲ್ಲ, ಒಂದು ವಿಭಾಗಕ್ಕೆ ಸಂಬಂಧಪಟ್ಟದ್ದು. ಹಾಗಾದರೆ ಜಾತಿವಾಚಕ ಸಂಜ್ಞ ಅಂದರೆ ಏನಂತ ಅರ್ಥ ಮಾಡ್ಕೊಳ್ರಿ. ಜಿನ್ನ ಶಬ್ದೊಂದ್ಸೆ, ಯಾವ ಶಬ್ದದಿಂದ ಏಕಿ ಜಾತಿಕ್ಕೆ ವಿಭಿನ್ನ ವ್ಯಕ್ತಿಯೋ ಪ್ರಾಣಿಯೋ ಸ್ಥಾನ ಅವ್ರ ವಸ್ತುವಂಕ ಬೋಧೋ ಉಸೆ ವ್ಯಕ್ತಿ, ಸಾರಿ ಜಾತಿವಾಚಕ ಸಂಜ್ಞ ಕೆಹತೆ ಹೇ. ಅಂದರೆ ವಸ್ತುಗಳು ಯಾವುದಾದ್ರೂ ಇರಲಿ, ಪ್ರಾಣಿಗಳಿರಲಿ, ಸ್ಥಳಗಳಿರಲಿ, ಜೊತೆಗೆ ವ್ಯಕ್ತಿಗಳಿರಲಿ, ಆದರೆ ಒಂದು ಗುಂಪಿನಲ್ಲಿ ಅವರು ಬಂದು ಹೋಗ್ತಾರೆ, ಅಂದರೆ ಒಂದು ವಿಭಾಗದಲ್ಲಿ ಅವರು ಬಂದು ಹೋಗ್ತಾರೆ. ಅದಕ್ಕೆ ಉದಾಹರಣೆಯಾಗಿ ಫೂಲ್, ಹೂವು ಅಂತಂದರೆ ನೀವು ಯಾವ ಹೂವನ್ನಾದರೂ ತಗೋಬೋದಲ್ಲ, ಒಟ್ಟಾರೆ ಹೂವು ಅನ್ನೋ ಕೆಟಗರಿ ಎಲ್ಲದೂ ಬರುತ್ತೆ. ಅದೇ ರೀತಿ ಫಲ್, ಹಣ್ಣುಗಳು, ಗಾತ್ರದಲ್ಲಿ ರುಚಿಯಲ್ಲಿ ಬದಲಾವಣೆ ಇರತಕ್ಕಂಥ ಹಣ್ಣುಗಳೆಲ್ಲವೂ ಕೂಡ ಹಣ್ಣು ಅನ್ನೋ ಗ್ರೂಪಲ್ಲಿ ಬಂದೋಗುತ್ತೆ. ನದಿ, ಅದೇ ರೀತಿ ನದಿಗಳು. ಆಮೇಲೆ ಪಾನಿ, ನೀರು, ಪಕ್ಷಿ, ಮನುಷ್ಯ, ಹೀಗೆ ಸಾಕಷ್ಟು ಉದಾಹರಣೆಗಳನ್ನ ಹೇಳ್ಬೋದು. ಅರ್ಥ ಆಗ್ತದೆ ಅಲ್ವಾ? ಜಾತಿವಾಚಕ ಸಂಜ್ಞ. ಹಾಗೆ ದೇಖೆಂಗೆ ಬಚ್ಚು, ಭಾವವಾಚಕ ಸಂಜ್ಞ. ಭಾವವಾಚಕ ಸಂಜ್ಞ ಕ್ಯಾ ಹೇ ಭಾವವಾಚಕ ಸಂಜ್ಞ? ಜಿನ್ ಶಬ್ದೊನ್ಸೆ, ಜಿನ್ ಶಬ್ದೊನ್ಸೆ ಕಿಸಿ ಗುಣ, किसी गुण दोष दशा, दशा का मतलब है स्थिति, स्वभाव या भाव, भाव का बोध हो उसे ಭಾವವಾಚಕ ಸಂಜ್ಞ ಕಹತೆ ಹೇ. ಉದಾಹರಣೆಗೆ ಲಿಯೇ ಚಿಂತಾ, ಘಬರಾಹಟ, ಅಚ್ಚಾಯಿ, ಬುರಾಯಿ ಆದಿ. ಆಗಿದೆ ಕೆಂಗೆ ಬಚ್ಚೋ, ಭಾವವಾಚಕ ಸಂಜ್ಞ. ಇಸಿ ಶಬ್ದ ಮೇ ಹೇ ಭಾವ್, ಭಾವ್ ಫೀಲಿಂಗ್ಸ್, ಭಾವವಾಚಕ ಸಂಜ್ಞ. ಜಿನ್ ಶಬ್ದೊನ್ಸೆ ಕಿಸಿ ಗುಣ್ ದೋಷ್ ದಶಾ, ದಶಕ ಮತ್ಲಬ್ ಹೇ ಕನ್ನಡದಲ್ಲಿ ಸ್ಥಿತಿಗತಿ ಅಂತ ಹೇಳ್ತೀವಲ್ಲ ಅದು, ದಶ ಸ್ವಭಾವ ಯ ಭಾವ ಕಬೋಧ ಹೋ ಉಸೆ ಭಾವವಾಚಕ ಸಂಜ್ಞ ಕೆಹತೆ ಹೇ. ಯಾವ ಶಬ್ದದಿಂದ ಗುಣ ಇರ್ಬೋದು, ದೋಷ ಇರ್ಬೋದು, ದಶ ಸ್ಥಿತಿಗತಿ ಇರ್ಬೋದು, ಸ್ವಭಾವ ಇರ್ಬೋದು, ಭಾವನೆಗಳಿರ್ಬೋದು, ಇವುಗಳನ್ನು ವ್ಯಕ್ತಪಡಿಸ್ತೀವಲ್ಲ ಅದನ್ನೇನಂತ ಕರಿತೀವಿ? ಭಾವವಾಚಕ ಸಂಜ್ಞ. ಹೆಸರಲ್ಲೇ ಗೊತ್ತಾಗ್ತಿದೆ, ಭಾವ ಅಂದರೆ ಭಾವನೆಗಳು.
ಅರ್ಥ ಆಗ್ತಿದೆ ಅಲ್ವಾ? ನಾವೇನು ಮಾಡ್ತೀವಿ, ಗುಣ ಇರ್ಬೋದು, ದೋಷ ಇರ್ಬೋದು, ದಶ ಸ್ಥಿತಿಗತಿ ಇರ್ಬೋದು, ಸ್ವಭಾವ ಇರ್ಬೋದು, ಭಾವನೆಗಳಿರ್ಬೋದು, ನಮ್ಮ ನಡತೆಯಲ್ಲಿ ಅಥವಾ ನಮ್ಮ ನಡೆನುಡಿಗಳಲ್ಲಿ ಅದೇನಾಗುತ್ತೆ, ಅಭಿವ್ಯಕ್ತ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಚಿಂತ, ಚಿಂತ ನಾವು ಚಿಂತೆ ಮಾಡ್ತಾ ಇದ್ದೀವಿ ಅಂದಾಗ ನಮ್ಮ ನಡೆನುಡಿ ಹೇಗಿರುತ್ತೆ? ಗಂಭೀರವಾಗಿರುತ್ತೆ. ಏನೋ ಚಿಂತೆ ಮಾಡ್ತಿರ್ತೀವಿ, ಗಂಭೀರತೆ ಇರುತ್ತೆ. ಸೊ ಹಾಗಾದರೆ ಆ ಭಾವನೆಯನ್ನು ನಾವಲ್ಲಿ ಹೊರಗೆ ಹಾಕ್ತಾ ಇದ್ದೀವಿ. ಗಬ್ರಹಟ್ ಅಂದರೆ ಹೆದರಿಕೆ, ಹೆದರಿಕೆ. ಭಯವಾದಾಗ ನಾವೇನು ಮಾಡ್ತೀವಿ? ಹೆದರ್ಕೊಳ್ತಾ ಇರ್ತೀವಿ, ಹೌದಲ್ವಾ? ಸೊ ಹಾಗಾದರೆ ಭಾವನೆ ಏನಾಯ್ತಲ್ಲಿ ಹೊರಹೊಮ್ತಾ ಇದೆ. ಅದೇ ರೀತಿ ಅಚ್ಚಾಯಿ, ಒಳ್ಳೆ ಕೆಲಸ ಮಾಡಿದಾಗ ಖುಷಿ ಆಗುತ್ತೆ, ಹೌದಲ್ವಾ? ಕೆಟ್ಟದನ್ನು ನೋಡಿದಾಗ ಖಂಡಿಸ್ತೀವಿ ನಾವು. ಸೊ ಹಾಗಾದರೆ ನಮ್ಮ ಭಾವನೆಗಳು ಅಭಿವ್ಯಕ್ತ ಆಗುತ್ತೆ. ಜೀವ ಇರ್ತಕ್ಕಂಥ ಪ್ರತಿಯೊಂದು ಜೀವರಾಶಿಯೂ ಕೂಡ ತನ್ನದೇ ಆದ ರೀತಿಯಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ. ನಮಗೆ ಮಾತಾಡೋದಕ್ಕೆ ಬರುತ್ತೆ, ಸೊ ಹಾಗಾಗಿ ನಾವು ಭಾವನೆಗಳನ್ನು ಮಾತಿನ ಮೂಲಕ ಹೇಳ್ತೀವಿ, ಜೊತೆಗೆ ನಮ್ಮ ನಡೆನುಡಿಗಳೆಲ್ಲ ಅದು ಗೊತ್ತಾಗ್ಬಿಡುತ್ತೆ. ಆದರೆ ಮಾತು ಬರದೇ ಇರತಕ್ಕಂಥ ಅನ್ಯ ಜೀವಿಗಳಲ್ಲಿ ಏನಾಗುತ್ತೆ, ಅದರ ಹಾವಭಾವದ ಮೂಲಕನೇ ನಮಗೆ ಗೊತ್ತಾಗುತ್ತೆ. ಉದಾಹರಣೆಗೆ ಮನೇಲಿ ನೀವು ಬೆಕ್ಕು ಅಥವಾ ನಾಯಿನ ಸಾಕಿದ್ದೀರಾ ಅಂತ ಅಂದ್ಕೊಳ್ರಿ. ನಾಯಿ ಅಥವಾ ಬೆಕ್ಕನ್ನು ಮನೆಯಲ್ಲಿ ಸಾಕ್ಕೊಂಡಿರ್ಬೋದು. ಆವಾಗ ಆ ಬೆಕ್ಕನ್ನು ನೀವು ಮುದ್ದು ಮಾಡಿದರೆ ಅದು ಮ್ಯಾವ್ ಅನ್ನೋ ರೀತಿ ಬೇರೆ, ಅದಕ್ಕೆ ತೊಂದರೆ ಕೊಟ್ಟಾಗ ಮ್ಯಾವ್ ಅನ್ನೋ ರೀತಿಯೇ ಬೇರೆ, ಹೌದಲ್ವಾ? ನಾಯಿಯ ಧ್ವನಿಯಲ್ಲೂ ಏರಿಳಿತಗಳು ಗೊತ್ತಾಗುತ್ತೆ ನಿಮಗೆ. ಹಾಗಾದರೆ ಅದರ ಅರ್ಥ ಏನಲ್ಲಿ, ಆ ಜೀವ ಇರ್ತಕ್ಕಂಥ ಜೀವರಾಶಿನೂ ಕೂಡ ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ ಅಂತ ಅರ್ಥ ಆಗ್ತಿದೆ ಅಲ್ವಾ? ಹಾಗಾದರೆ ಇಲ್ಲಿ ನಾವು ಏನು ಮಾಡ್ತೀವಿ, ನಮ್ಮಲ್ಲಿರ್ತಕ್ಕಂಥ ಗುಣಗಳಿರ್ಬೋದು, ದೋಷ ಇರ್ಬೋದು, ಭಾವನೆಗಳಿರ್ಬೋದು, ಅದನ್ನು ಏನು ಮಾಡ್ತೀವಿ, ಅಭಿವ್ಯಕ್ತಗೊಳಿಸ್ತೀವಿ. ಅದನ್ನೇ ಭಾವವಾಚಕ ಸಂಜ್ಞ ಅಂತ ಹೇಳಿಬಿಟ್ಟು ಕರಿತೀವಿ. ಮನುಷ್ಯನಿಗೆ ಮಾತಾಡೋ ರೀತಿ ಗೊತ್ತಿದೆ, ಅಂದರೆ ಭಾಷೆ ಇದೆ. ಹಾಗಾಗಿ ತನ್ನ ಭಾವನೆಗಳು ಏನಿರುತ್ತೆ ಅದನ್ನೇನು ಮಾಡ್ತಾನೆ, ಅಭಿವ್ಯಕ್ತಗೊಳಿಸ್ತಾನೆ. ನಗು ಬಂದಾಗ ಖುಷಿಯಾದಾಗ ನಾವೇನು ಮಾಡ್ತೀವಿ, ನಗೋದ್ರ ಮೂಲಕ ನನಗೆ ಖುಷಿ ಇದೆ, ನಾನು ಇವತ್ತು ಖುಷಿಯಾಗಿದ್ದೀನಿ ಅನ್ನೋದನ್ನ ಅಭಿವ್ಯಕ್ತಗೊಳಿಸ್ತೀವಿ. ದುಃಖ ಆದಾಗ ಅಳ್ತೀವಿ. ಸೊ ಆ ಭಾವನೆಗಳನ್ನು ಇಲ್ಲಿ ಭಾವವಾಚಕ ಸಂಜ್ಞ ಅಂತ ಹೇಳಿಬಿಟ್ಟು ಹೇಳ್ತಾ ಇರೋದು. ಹಾಗೆ ಜಯಂಗೆ ಬಚ್ಚು ಸಮೂಹವಾಚಕ ಸಂಜ್ಞ. ಸಮೂಹ ವಾಚಕ ಸಂಜ್ಞ ಜಿನ್ ಶಬ್ದಂ ಸೆ, ಜಿನ್ ಶಬ್ದಂ ಸೆ ಪ್ರಾಣಿ, ವ್ಯಕ್ತಿ, ಪ್ರಾಣಿ ವ್ಯಕ್ತಿ, ಯ ವಸ್ತುವಂಕೆ, ವಸ್ತುವಂಕೆ ಸಮೂಹಕ ಬೋಧೋ, ಸಮೂಹಕ ಬೋಧೋ ಹುಸೇನ್. ಸಮೂಹವಾಚಕ ಸಂಜ್ಞ ಕಹತೆ ಹೇ, ಸಮೂಹವಾಚಕ ಸಂಜ್ಞ ಕಹತೆ ಹೇ. ಉದಾಹರಣೆಗೆ ಸೇನಾ, ಕಕ್ಷ, ಸಭಾ ಆದಿ. ಸಮೂಹವಾಚಕ ಸಂಜ್ಞ, ಸಮೂಹ ಯಾನಿ ಗ್ರೂಪ್, ಅದರ ಅರ್ಥ ಗುಂಪು, ಸಮೂಹ ಅಂದರೆ ಗುಂಪು. ಸಮೂಹವಾಚಕ ಸಂಜ್ಞ ಜಿನ್ನ ಶಬ್ದೋನ್ಸೆ ಪ್ರಾಣಿ ವ್ಯಕ್ತಿ ಯ ವಸ್ತುವಂಕೆ ಸಮೂಹಕ ಬೋಧೋ, ಸಮೂಹಕ ಬೋಧೋ ಉಸೆ ಸಮೂಹವಾಚಕ ಸಂಜ್ಞ ಕರೆತೆ ಹೇ. ಪ್ರಾಣಿ ಇರ್ಬೋದು, ವ್ಯಕ್ತಿ ಇರ್ಬೋದು, ವಸ್ತು ಇರ್ಬೋದು, ಸಮೂಹದ ಮೂಲಕ ಅದನ್ನು ಗುರುತಿಸಿದ್ರೆ ಅದನ್ನು ನಾವೇನಂತ ಕರಿತೀವಿ, ಸಮೂಹವಾಚಕ ಸಂಜ್ಞ ಅಂತ ಹೇಳಿಬಿಟ್ಟು ಕರಿತೀವಿ. ಹಾಗಾದರೆ ನಾವು ನೋಡೋದೇ ಅದು ಗ್ರೂಪ್ನಲ್ಲಿ,
ನೋಡುವುದೇ ಗುರುತಿಸುವುದೇ ಗ್ರೂಪಲ್ಲಿ, ಹಾಗಾಗಿ ಅದನ್ನು ಸಮೂಹ ಅಂತೇಳ್ಬಿಟ್ಟು ಕರೆದಿದ್ದಾರೆ. ಅಂದರೆ ಸಮೂಹ ಅಂದರೆ ಗುಂಪು. ಸೇನಾ, ಸೇನಾ ಅಂದರೆ ಸೈನ್ಯ. ಒಬ್ಬೇ ಒಬ್ಬ ಸೇನಾಧಿಪತಿ ಇರ್ತಾನ ಅಥವಾ ಒಬ್ಬೇ ಸೈನಿಕ ಇರ್ತಾನ? ಇಲ್ವಲ್ಲ, ಸಾವಿರಾರು ಜನ ಸೈನಿಕರು ಇರ್ತಾರಲ್ಲ, ಹಾಗಾಗಿ ಅದನ್ನು ಸೈನ್ಯ ಅಥವಾ ಸೇನಾ ಅಂತ ಹೇಳ್ಬಿಟ್ಟು ಕರಿತೀವಿ. ಸೇನಾ ಹಿಂದಿ ವರ್ಡು, ಸೈನ್ಯ ಕನ್ನಡ ವರ್ಡು. ಸೇನಾ ಅಂತಂದಾಗ ಅನೇಕ ಜನ ಸೈನಿಕರು ಸೇರಿಯಲು ಒಂದು ಗುಂಪಿರುತ್ತೆ, ಗ್ರೂಪ್ ಇರುತ್ತೆ, ಹೌದಲ್ವಾ? ಈಗ ಗಡಿ ಭಾಗದಲ್ಲಿ ಪಹರೆ ಕಾಯ್ತಿದ್ದಾರೆ, ಅಲ್ಲಿ ಒಬ್ಬ ಸೈನಿಕ ಮಾತ್ರ ಇದ್ದಾನ? ಇಲ್ವಲ್ಲ, ಸಾವಿರಾರು ಜನ ಅಲ್ಲಿ ಸೈನಿಕರು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ, ಗಡಿಯನ್ನು ಕಾಯ್ತಾ ಇದ್ದಾರೆ. ಹಾಗಾದರೆ ಅಲ್ಲಿ ಸೇನಾ ಅನ್ನೋದು ನಾವು ಗುರುತಿಸೋದೇ ಯಾವುದ್ರ ಮೂಲಕ? ಗ್ರೂಪಿನ ಮೂಲಕ, ಗುಂಪಿನ ಮೂಲಕ. ಹಾಗಾಗಿ ಅದು ಸಮೂಹ. ತದನಂತರ ಕಕ್ಷ, ಕಕ್ಷ ಅಂದರೆ ತರಗತಿ. ತರಗತಿಯಲ್ಲಿ ಒಂದೇ ಮಗು ಕೂರುತ್ತಾ ಬಹಳಷ್ಟು ಮಕ್ಕಳಿರ್ತಾರೋ, ಸೊ ಬಹಳಷ್ಟು ಮಕ್ಕಳಿರ್ತಾರಲ್ವ, ಹಾಗಾದರೆ ಆ ಕಕ್ಷ ತರಗತಿ ಅಂತ ನಾವು ಗುರುತಿಸೋದೇ ಬಹಳಷ್ಟು ಮಕ್ಕಳ ಮೂಲಕ. ಹಾಗಾದರೆ ಕಕ್ಷ ಅನ್ನೋದು ಯಾವುದಕ್ಕೆ ಬಂತಂಗಾದರೆ ಸಮೂಹವಾಚಕ ಸಂಜ್ಞೆಗೆ ಬಂತು. ಸಭಾ, ಸಭೆ ನಡೆಯುತ್ತೆ ಅಂತಂದರೆ ಸಭಿಕರು ಅಂತ ಇರ್ತಾರೆ, ಹೌದಲ್ವಾ? ಸಭೆ ನಡೆಯುತ್ತೆ ಅಂದರೆ ಸಭಿಕರು ಅಂತ ಇರ್ತಾರೆ, ಅಂದರೆ ನೋಡ್ತಕ್ಕಂಥ ಜನ, ಅವರೇ ಸಭೆಯಲ್ಲಿ ಪಾಲ್ಗೊಂಡಿರ್ತಾರೆ. ಹಾಗಾದರೆ ಒಬ್ಬ ವ್ಯಕ್ತಿ ಇರಲ್ಲ, ಅಲ್ಲಿ ಬಹಳಷ್ಟು ಜನಸಂದಣಿ ಇರುತ್ತೆ. ಸೊ ಸಭೆ ಅಂತಂದ್ರೇ ಗೊತ್ತಾಗುತ್ತೆ ಆ ವರ್ಡಲ್ಲಿ ಅದು ಗುಂಪು ಅಂತ, ಅಂದರೆ ಸಮೂಹದ ಮೂಲಕ ಅಲ್ಲಿ ವರ್ಕ್ ಆಗ್ತಾ ಇದೆ ಅಂತ. ಹಾಗಾದರೆ ಸಮೂಹವಾಚಕ ಸಂಜ್ಞೆ ಅಂದರೆ ಏನು? ವ್ಯಕ್ತಿ ಇರ್ಬೋದು, ಪ್ರಾಣಿ ಇರ್ಬೋದು, ವಸ್ತು ಇರ್ಬೋದು, ನಾವು ಗುರುತಿಸೋದೇ ಗುಂಪಿನ ಮೂಲಕ. ಗುಂಪಿನ ಮೂಲಕ ಗುರುತಿಸ್ತೀವಿ ಅಂದಾಗ ಅದನ್ನೇನಂತ ಹೇಳ್ಬೋದು? ಸಮೂಹವಾಚಕ ಸಂಜ್ಞಾ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಹಾಗೆ ದೇಖೆಂಗೆ ಬಚ್ಚು, ದ್ರವ್ಯವಾಚಕ ಸಂಜ್ಞಾ, ದ್ರವ್ಯವಾಚಕ ಸಂಜ್ಞಾ. ಜಿಸ್ ಶಬ್ದ ಸೆ ಕಿಸಿ ದ್ರವ್ಯ ಪದಾರ್ಥ ಕಾ ಬೋಧೋ ಉಸೆ ದ್ರವ್ಯವಾಚಕ ಸಂಜ್ಞಾ ಕಹತೆ ಹೇ. ಉದಾಹರಣ ಕೆ ಲಿಯೆ ಸೋನಾ, ಲೋಹ, ಚಾಂದಿ, ತೇಲ್, ದೂಧ್ ಆದಿ. ದ್ರವ್ಯವಾಚಕ ಸಂಜ್ಞಾ ಯಹಾ ಪರ್ ದೇಖಿಯೇ ಬಚ್ಚು, ದ್ರವ್ಯ ಇಸ್ಕಾ ಮತ್ಲಬ್ ಹೇ ದ್ರವ ರೂಪ. ದ್ರವ್ಯವಾಚಕ ಸಂಜ್ಞಾ ಜಿಸ್ ಶಬ್ದ ಸೆ ಕಿಸಿ ದ್ರವ್ಯ ಪದಾರ್ಥ ಕ ಬೋಧ ಹೋ, ದ್ರವ್ಯ ಪದಾರ್ಥ ಕ ಬೋಧ ಹೋ ಉಸೆ ದ್ರವ್ಯವಾಚಕ ಸಂಜ್ಞಾ ಕಹತೆ ಹೇ. ಯಾವ ಶಬ್ದದಿಂದ ದ್ರವ ಪದಾರ್ಥಗಳ ಬಗ್ಗೆ ಹೇಳಲ್ಪಡ್ತದೆಯೋ ಅದನ್ನು ದ್ರವ್ಯವಾಚಕ ಸಂಜ್ಞಾ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದರೆ ದ್ರವ ರೂಪದಲ್ಲಿರ್ತಕ್ಕಂಥ ವಸ್ತುಗಳ ಹೆಸರನ್ನು ಹೇಳ್ತೀವಿ ನಾವು, ಹಾಗಾಗಿ ಅದನ್ನು ಏನಂತ ಕರಿತೀವಿ? ದ್ರವ್ಯವಾಚಕ ಸಂಜ್ಞಾ ಅಂತ ಹೇಳ್ಬಿಟ್ಟು ಕರಿತೇವೆ. ಉದಾಹರಣೆಗೆ ಸೋನಾ, ನೀವು ಅನ್ಕೋಬೋದು ಸೋನಾ ಅಂದರೆ ಬಂಗಾರ, ಇಲ್ಲಿ ಇನ್ನೊಂದು ಅರ್ಥ ಮಲಗುವುದು ಅಂತಲೂ ಅರ್ಥ ಕೊಡುತ್ತೆ. ಬಟ್ ಇಲ್ಲಿ ಸೋನಾ ಬಂಗಾರ ಅಂತ ಅರ್ಥ ಕೊಡುತ್ತೆ. ನೀವು ಅನ್ಕೋಬೋದು ಇದು ದ್ರವ್ಯ ರೂಪ ಹೇಗೆ ಅಂತೇಳಿ, ಬರುತ್ತೆ ದ್ರವ್ಯ ರೂಪಕ್ಕೆ? ಖಂಡಿತ ಬರುತ್ತೆ. ಬಂಗಾರ ಒಂದು ವಸ್ತುವಾಗಿ ಮಾರ್ಪಡೋವರೆಗೂ, ಅದು ಆಭರಣಗಳಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಜ್ಯುವೆಲರಿ ಇರ್ಬೋದು, ಅದಕ್ಕಿಂತ ಮುಂಚೆ ಏನು ಮಾಡ್ತಾರೆ? ಅದನ್ನು ದ್ರವ ರೂಪಕ್ಕೆ ತೊಗೊಂಬರ್ತಾರೆ, ದ್ರವ ರೂಪದ ನಂತರ ಘನ ರೂಪಕ್ಕೆ ತಗೊಂಡು ಹೋಗ್ತಾರೆ. ಇಲ್ಲೂ ಕೂಡ ಅಷ್ಟೇ, ಲೋಹಗಳನ್ನು ನೀವು ನೋಡಿರ್ಬೋದು, ಕಬ್ಬಿಣದ ಸರಳುಗಳು ವಿಭಿನ್ನ ಶೈಲಿಯಲ್ಲಿರ್ತವೆ, ಅಂದರೆ ವಿಭಿನ್ನ ಆಕಾರದಲ್ಲಿರ್ತವೆ. ಅದು ಹೇಗೆ ಮಾಡ್ತಾರೆ? ದ್ರವ ರೂಪಕ್ಕೆ ತರೋದ್ರ ಮೂಲಕ ಅದೇನಾಗುತ್ತೆ? ಆಕಾರವನ್ನು ಪಡಿತಾ ಹೋಗುತ್ತೆ. ಅದೇ ರೀತಿ ಬೆಳ್ಳಿ, ಚಾಂದಿ ಅಂದರೆ ಬೆಳ್ಳಿ, ತೇಲ್ ಎಣ್ಣೆ, ಎಣ್ಣೆಯನ್ನು ನಾವು ದ್ರವ ರೂಪದಲ್ಲೇ ನೋಡ್ತೀವಿ, ಹೌದಲ್ವಾ? ಹಾಗಾಗಿ ದೂಧ್ ಅದೇ ರೀತಿ,
ದೂದ್ ಹಾಲನ್ನು ಕೂಡ ನಾವು ದ್ರವ ರೂಪದಲ್ಲೇ ನೋಡ್ತೀವಿ. ಹಾಗಾದರೆ ದ್ರವ ಪದಾರ್ಥಗಳನ್ನು ದ್ರವ್ಯ ಅಂತ ಕರಿತೀವಿ, ದ್ರವ ಪದಾರ್ಥಗಳನ್ನು ದ್ರವ್ಯ ಅಂತ ಕರಿತೀವಿ. ಹಾಗಾಗಿ ದ್ರವ್ಯವಾಚಕ ಸಂಜ್ಞಾ ಅಂದ್ರೇನು, ಯಾವ ಶಬ್ದವು ದ್ರವ ವಸ್ತುಗಳ ಬಗ್ಗೆ ಹೇಳಲ್ಪಡುತ್ತದೆಯೋ ಅದನ್ನು ದ್ರವ್ಯವಾಚಕ ಸಂಜ್ಞಾ ಅಂತ ಹೇಳಿಬಿಟ್ಟು ಕರಿತೇವೆ. ಉದಾಹರಣೆಗೆ ಸೋನ, ಲೋಹ, ಚಾಂದಿ, ತೇಲ್, ದೂದ್ ಆದಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಹಾಗಾದರೆ ಇವತ್ತು ನಾವು ನಾಮಪದದ ಬಗ್ಗೆ ತಿಳ್ಕೊಂಡ್ವಿ. ಸಂಜ್ಞಾ ಕಿಸೆ ಕಹತೆ ಹೇ, ಕಿಸಿ ವ್ಯಕ್ತಿ ವಸ್ತು ಸ್ಥಾನ ತಥಾ ಭಾವಕ್ಕೆ ನಾಮಕೋ ಸಂಜ್ಞಾ ಕಹತೆ ಹೇ. ಸಂಜ್ಞಾ ಮೇ ಪಾಂಚ್ ಪ್ರಕಾರ ಹೇ, ಕೌನ್ ಕೌನ್ ಸೆ ಹೇ, ವ್ಯಕ್ತಿವಾಚಕ ಸಂಜ್ಞಾ, ಜಾತಿವಾಚಕ ಸಂಜ್ಞಾ, ಭಾವವಾಚಕ ಸಂಜ್ಞಾ, ಸಮೂಹವಾಚಕ ಸಂಜ್ಞಾ ಔರ್ ದ್ರವ್ಯವಾಚಕ ಸಂಜ್ಞಾ. ಧನ್ಯವಾದ.